ಮಾನವೀಯತೆ ಮರೆತ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ಹೊಟ್ಟೆ ನೋವು ಅಂತ ನರಳಾಡ್ತಾ ಇದ್ರು ಕೂಡ ಡೋಂಟ್ ಕೇರ್ ಈ ಘಟನೆ ನಡೆದಿರೋದು ದೊಡ್ಡಬಳ್ಳಾಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಮತ್ತೆ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳು ಮಾನವೀಯತೆಯನ್ನೇ ಮರ್ತಂತಿದೆ ಹೊಟ್ಟೆ ನೋವು ಅಂತ ನರಳಾಡ್ತಾ ಇದ್ರು ಕೂಡ ಆ ರೋಗಿಯ ಬಗ್ಗೆ ಡೋಂಟ್ ಕೇರ್ ದೊಡ್ಡಬಳ್ಳಾಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ ಡಾಕ್ಟರ್ ಇಲ್ಲ ಅಂತ ಆಸ್ಪತ್ರೆ ಒಳಗಡೆ ಸಿಬ್ಬಂದಿಗಳು ಬಿಟ್ಟಿಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಕೊಳ್ಳಿ ಅಂತ ಉದ್ದಟತನದ ಉತ್ತರವನ್ನ ಕೊಡ್ತಾರೆ ಅಲ್ಲಿನ ಸಿಬ್ಬಂದಿಗಳು ಖಾಸಗಿ ಆಸ್ಪತ್ರೆಗೆ ಹೋಗೋದಕ್ಕೆ ಹಣ ಇಲ್ಲದೆ ರಸ್ತೆಯಲ್ಲೇ ನರಳಾಟವನ್ನ ಅನುಭವಿಸಿರುವಂತ ಘಟನೆ ನಡೆದಿದೆ ನಮ್ಮ ಪ್ರತಿನಿಧಿ ರವಿಕುಮಾರ್ ರವಿಕುಮಾರ್ ಹೊಟ್ಟೆ ನೋವು ಅಂತ ರಸ್ತೆಲೇ ಒದ್ದಾಡ್ತಾ ಇದ್ರು ಕೂಡ ವೈದ್ಯರಾಗ್ಲಿ ಸಿಬ್ಬಂದಿಗಳಾಗ್ಲಿ ತಲೆ ಕೆಡಿಸ್ಕೊಂಡಿಲ್ಲ ಏನ್ ಹೇಳ್ತಾರೆ ಅಲ್ಲಿನ ಜನ ಕೂಡ ಬೈತಾ ಇದ್ದಾರೆ ಒಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಟ್ ಲೀಸ್ಟ್ ಅದು ಏನ್ ನೋವು ಏನು ಬೇಸಿಕ್ ಟ್ರೀಟ್ಮೆಂಟ್ ಆದ್ರೂ ಕೊಡಬಹುದಲ್ವಾ ಅಂತ ಅಶ್ವೇತಾ ಏನು ನಿನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿರುವಂತ ಸರ್ಕಾರಿ ಆಸ್ಪತ್ರೆ ಬಳಿ ರೋಗಿ ಹೊಟ್ಟೆ ನೋವು ಅಂತ ಬಂದಂತ ರೋಗಿಯನ್ನ ಈ ರೀತಿ ಚಿಕಿತ್ಸೆ ನೀಡದೆ ವೈದ್ಯರಿಲ್ಲ ಅಂತ ವಾಪಸ್ ಕಳಿಸಿರೋದು ಆ ಒಂದು ಬಡ ವ್ಯಕ್ತಿ ನನ್ನ ಹತ್ರ ಹಣ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೇ ನನಗೆ ಚಿಕಿತ್ಸೆ ಕೊಡಿ ನನಗೆ ಪ್ರೈವೇಟ್ ಕ್ಲಿನಿಕ್ಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ನರಳಾಟ ಮಾಡ್ತಿದ್ರು ಕೂಡ ಇದ್ಯಾವುದನ್ನು ಕೂಡ ಮಾನವೀಯತೆನೆ ಅಲ್ಲಿನ ಸಿಬ್ಬಂದಿ ಹಾಗೂ ನರ್ಸ್ಗಳಾಗ್ಬೋದು ಆಸ್ಪತ್ರೆಯಲ್ಲಿರುವ ಸಿಬ್ಬಂದಿ ಇವೆಲ್ಲವನ್ನ ಕೂಡ ಮರೆತು ಈ ರೀತಿ ಉದ್ದಟತನ ಮಾಡಿರುವಂತದ್ದು ಅಂದ್ರೆ ತುಂಬಾ ಬಡ ಆತ ಹೇಳ್ತಿದ್ದಾನೆ ಹೊಟ್ಟೆ ನೋವು ಅಂತ ನರಳಾಡ್ಕೊಂಡು ಹೇಳ್ತಿದ್ದಾರೆ ನನ್ನ ಹತ್ರ ಹಣ ಇಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗೋದಕ್ಕೆ ಆಗೋದಿಲ್ಲ ನನಗೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಇಡಿ ಅಂತ ನರಳಾಡ್ತಿದ್ರು ಶ್ವೇತಾ ಇದ್ಯಾವುದನ್ನು ಲೆಕ್ಕ ಮಾಡದೆ ಅಲ್ಲಿನ ಸಿಬ್ಬಂದಿ ನಿಜಕ್ಕೂ ಕೂಡ ಉದ್ದಟತನ ಮರೆದಿರುವಂತದ್ದು ನಂತರ ಅವರ ಸಂಬಂಧಿಕರೆಲ್ಲ ಬಂದು ಆತನನ್ನ ಮತ್ತೆ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡೋದ್ರು ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತ ಒಂದು ವ್ಯವಸ್ಥೆ ಅಂದ್ರೆ ಬಡವರಿಗೋಸ್ಕರ ನಿರ್ಮಾಣ ಮಾಡಿರೋ ಆಸ್ಪತ್ರೆಯಲ್ಲಿ ಇವರಿಗೆ ಸೂಕ್ತ ಚಿಕಿತ್ಸೆ ಸಿಗ್ಲಿಲ್ಲ ಅಂತ ಈಗ ಸಾರ್ವಜನಿಕರ ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಶ್ವೇತಾ ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ